ರಿಸ್ಕ್ ಅಲೋಯೆನ್ಸ್ ಅನ್ನ ನಮಗೆ ಕೊಡಬೇಕು ಅಂಥೇಳಿ ಸಚಿವರಿಗೆ ಕಾಲಿಗೆ ಬಿದ್ದಿದ್ದಾರೆ ಸಿಬ್ಬಂದಿ, ಅಂದರೆ ವೈದ್ಯಕೀಯ ಸಿಬ್ಬಂದಿ. ನೋಡಿ, ಕೋವಿಡ್ ಸಂದರ್ಭದಲ್ಲಿ ಇದು, ಕೋವಿಡ್ ಸಂದರ್ಭದಲ್ಲಿ ರಿಸ್ಕ್ ಅಲೋಯೆನ್ಸ್ ಅನ್ನ ಕೊಡಿಸಿ ಅಂತೇಳಿ ಸಚಿವರಿಗೆ ಕಾಲಿಗೆ ಬಿದ್ದಿದ್ದಾರೆ ಸಿಬ್ಬಂದಿ. ಗದಗದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಕಾಲಿಗೆ ಬಿದ್ದಿರುವಂಥದ್ದು ಜೀನ್ಸ್ ಸಿಬ್ಬಂದಿ. ಜೀವದ ಹಂಗು ತೋರೆದು ನಾವು ಆ ಸಂದರ್ಭದಲ್ಲಿ, ಅಂದರೆ ಕೋವಿಡ್ ಟೈಮಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಸರ್ಕಾರ ಆ ಸಮಯದಲ್ಲಿ ನಮ್ಮ ಕೆಲಸದ ಪ್ರೋತ್ಸಾಹಧನವನ್ನು ಹೇಳಿತ್ತು. ಹಣ ಮಂಜೂರು ಆಗಿದ್ರೂ ಕೂಡ ಜಿಮ್ಸ್ ಆಡಳಿತ ವೈದ್ಯಾಧಿಕಾರಿಗಳು ಪಾವತಿ ಮಾಡಿಲ್ಲ ಅಂತೇಳಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಗದಗದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಕಾಲಿಗೆ ಬಿದ್ದಿದ್ದಾರೆ. ಆ ಸಮಯದಲ್ಲಿ, ಅಂದರೆ ಕೋವಿಡ್ ಸಂದರ್ಭದಲ್ಲಿ ನಾವು ಕಷ್ಟಪಟ್ಟು ಕೆಲಸವನ್ನು ಮಾಡಿದ್ದೇವೆ ಇಲ್ಲಿ. ಆ ಟೈಮಲ್ಲಂತೂ ನಿಜಕ್ಕೂ ಕೂಡ ಗ್ರೇಟೇ ಅದು. ಸಾಕಷ್ಟು ಕಷ್ಟವನ್ನು ಪಡ್ತಿದ್ರು, ಎಲ್ಲರೂ ಭಯವನ್ನು ಪಡಬೇಕಾದ್ರೆ, ಎಲ್ಲರೂ ಹೆದರಬೇಕಾದ್ರೆ ಇವರು ಡ್ಯೂಟಿಯನ್ನು ಮಾಡುವಂಥ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ. ತಮ್ಮ ಜೀವನ ಹಂಗನ್ನು ತೊರೆದು ಕೆಲಸವನ್ನು ಮಾಡ್ತಿದ್ರು ಆ ಸಂದರ್ಭದಲ್ಲಿ. ಎಸ್ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ರಿ, ಗಮನಿಸ್ತಾ ಇದ್ರಿ, ಸಿಬ್ಬಂದಿಗಳು ಕಾಲಿಗೆ ಬಿದ್ದು ಮನವಿಯನ್ನು ಮಾಡಿದ. ಕೋವಿಡ್ ಟೈಮಲ್ಲಿ ಮಾಡಿರುವಂಥ ಕೆಲಸ ಇದೆಯಲ್ಲ, ಆ ಕೆಲಸಕ್ಕೆ ತಕ್ಕಂತೆ ನಮಗೆ ಅಮೌಂಟ್ ಬರಬೇಕು. ಕೋವಿಡ್ ರಿಸ್ಕ್ ಅಲೋಯೆನ್ಸ್ ಅನ್ನ ಕೊಡಿಸಿ ಅಂತೇಳಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಗದಗಲ್ಲಿ ಆಗಿರುವಂತಹ ಘಟನೆ ಇದು. ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಕಾಲಿಗೆ ಬಿದ್ದು ಮನವಿಯನ್ನು ಮಾಡಿದ್ದಾರೆ ಜಿಮ್ಸ್ ಸಿಬ್ಬಂದಿಗಳು. ಜೀವದ ಹಂಗನ್ನು ತೊರೆದು ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಕೆಲಸವನ್ನು ಮಾಡಿದರು. ಆ ಟೈಮಲ್ಲಿ ಸರ್ಕಾರ ಕೂಡ ಕೆಲಸದ ಪ್ರೋತ್ಸಾಹಧನವನ್ನು ಕೂಡ ನೀಡ್ತೀವಿ ಅಂತ ಹೇಳಿತ್ತು. ಆವಾಗ ಬಿ ಜೆ ಪಿ ಸರ್ಕಾರ ಇತ್ತು. ಸೊ ಹಣ ಮಂಜೂರಾಗಿದ್ದರೂ ಕೂಡ ಜಿಮ್ಸ್ ಆಡಳಿತ ವೈದ್ಯಾಧಿಕಾರಿಗಳು ಪಾವತಿ ಮಾಡಿಲ್ಲ ಅನ್ನುವಂಥದ್ದು ಇವರ ಆರೋಪ ಇದೆ. ಹಾಗಾಗಿ ಅಲ್ಲಿ ಸಚಿವರಿಗೆ ಕಾಲಿಗೆ ಬಿದ್ದು ತಮ್ಮ ಅಳಲನ್ನು ಮನವಿಯನ್ನು ಮಾಡಿದ. ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಕೋವಿಡ್ ಟೈಮಲ್ಲಿ, ಅಂದರೆ ಜೀವದ ಹಂಗನ್ನು ತೊರೆದು ಕೋವಿಡ್ ಟೈಮಲ್ಲಿ ಕೆಲಸವನ್ನು ಮಾಡಿದರು ಇವರು. ಆವಾಗ ಆ ಸಮಯದಲ್ಲಿ ಸರ್ಕಾರ ಕೆಲಸದ ಪ್ರೋತ್ಸಾಹಧನವನ್ನು ಕೂಡ ನೀಡಿತು. ಹಣ ಮಂಜೂರಾಗಿದ್ದರೂ ಕೂಡ ನಮಗೆ ಹಣ ಬಂದಿಲ್ಲ ಅಂಥೇಳಿ ಭಾಳ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆವಾಗ ಹಣ ಮಂಜೂರು ಆಗಿತ್ತು, ಆದರೆ ವೈದ್ಯಾಧಿಕಾರಿಗಳು ಹಣವನ್ನು ಪಾವತಿ ಮಾಡಿಲ್ಲ ಅಂತ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.